ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಪವಿತ್ರ. ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಗಿತ್ತು ಫ್ರೆಂಡ್ಸ್, ಯಾವುದೇ ಒಂದು ವ್ಲಾಗ್ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡಲಿಲ್ಲ. ಇದು ತುಂಬ ಹ್ಯಾಪಿಯಾಗಿ ನಾನು ಇವತ್ತು ಈ ವ್ಲಾಗನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಯಾಕಂತೇಳಿದ್ರೆ ಅಷ್ಟು ಬ್ಯೂಟಿಫುಲ್ ವ್ಲಾಗ್ ಇದು. ಸ್ಕೂಲ್ 2 ಮಂತ್ ಆಯಿತು, ಜೂನ್ ಜುಲೈ ತುಂಬ ಬ್ಯುಸಿ ಇರೋದ್ರಿಂದ ಮಕ್ಕಳಿಗೆಲ್ಲ ಬುಕ್ಸು ಬ್ಯಾಗ್ಸ್ ಕ್ಲಾಸ್ ಎಲ್ಲ ಸೆಟ್ ಮಾಡಲಿಕ್ಕೆ ತುಂಬ ಟೈಮ್ ಸಿಗಲಾರ್ದಂಗೆ ಆಗಿತ್ತು. ಹೀಗಾಗಿ ಇಂಡಿಪೆಂಡೆನ್ಸ್ಗೆ ನಾವೆಲ್ಲ ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡ್ತಾಯಿದ್ವಿ. ಪ್ರೈಮರಿ ಕ್ಲಾಸಸ್ಗೆ ಬೇಬಿ ಕ್ಲಾಸ್ ಟು 5th ವರೆಗೂ ಈ ಒಂದು ಫುಲ್ ಡೇ ನಾವು ಗೇಮ್ಸನ್ನು ಕಂಡಕ್ಟ್ ಮಾಡಿದ್ವಿ. ಆ ಒಂದು ವೀಡಿಯೋನ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಭಾಳಷ್ಟು ರನ್ನಿಂಗ್ ರೇಸ್ ಆಗಿರ್ಬೋದು, ಸಿಂಗಲ್ ಲೆಗ್ ಆಗಿರ್ಬೋದು, 2 ಲೆಗ್ ಜಂಪ್ ಆಗಿರ್ಬೋದು, ಸುಮಾರು ಗೇಮ್ಗಳನ್ನು ನಾವು ಕಂಡಕ್ಟ್ ಮಾಡಿದ್ವಿ. ಅದನ್ನೆಲ್ಲ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲ ಬೇಬಿ ಕ್ಲಾಸ್ ಮಕ್ಕಳಿಗೆ ರನ್ನಿಂಗ್ ರೇಸ್ ಕಂಡಕ್ಟ್ ಮಾಡಿದ್ವಿ. ಅದರಲ್ಲಿ 1st, 2nd ಪ್ರೈಸ್ ಬಾಯ್ಸೇ ಬಂದರು, ಗರ್ಲ್ಸ್ ಬರಲೇ ಇಲ್ಲ. ನೋಡ್ಬೋದು ನೀವು, ಇದು ಬೇಬಿ ಕ್ಲಾಸ್ ಮಕ್ಕಳಿಗೆ ಕಂಪ್ಲೀಟ್ ಆಯಿತು ಈ ಒಂದು ಗೇಮ್ ರನ್ನಿಂಗ್ ರೇಸ್ ಅಂತ. ಸುಮಾರು ದಿನ ಆಗಿತ್ತು, ಕೋವಿಡ್ ಬಂದು 2 ಇಯರ್ಸ್ ಮಕ್ಕಳ ಜೊತೆಯಲ್ಲಿ ಈ ರೀತಿ ಕೆಲವೊಂದು ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡಿರೋದು ಚೆನ್ನಾಗಿ ಅನಿಸಿ, ಆ ಒಂದು ಅವಕಾಶವನ್ನು ತುಂಬ ಮಿಸ್ ಮಾಡ್ಕೊಂಡಿದ್ವಿ. ಅಂಥ ಒಂದು ಗಳಿಗೆಯನ್ನು ಮತ್ತೆ ನಾವು ಪಡ್ಕೊಂಡಿದ್ದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. ಯಾಕಂತೇಳಿದ್ರೆ ಪ್ರತಿ ಸಾರಿ ಗೇಮ್ಸ್ಗಳನ್ನು ಆಡಿಸೋದು ನಾನೇ. ಹಾಗಾಗಿ ಈ ಒಂದು ಇಂಡಿಪೆಂಡೆನ್ಸ್ಗೆ ಕೆಲವೊಂದು ಸುಮಾರು ಟೀಚರ್ಸ್ನೆಲ್ಲ ಪ್ರೈಮರಿ ಕ್ಲಾಸ್ ಟೀಚರ್ಸ್ ನಾವು ಪ್ರಿಪೇರ್ ಆಗಿ ಮಕ್ಕಳಿಗೆ ಈ ಒಂದು ಗೇಮ್ಸನ್ನು ಕಂಡಕ್ಟ್ ಮಾಡಿಸ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಇಲ್ಲಿ ಕ್ಯಾಚ್ ದ ಬಾಲ್ ಅಂತ ಒಂದು ಮ್ಯೂಸಿಕ್ ಹಾಕಿರ್ತೀವಿ. ಆ ಮ್ಯೂಸಿಕ್ ಸ್ಟಾಪ್ ಆದಾಗ ಬಾಲ್ ಯಾರ ಕೈನಲ್ಲಿ ಇರುತ್ತೋ ಅವ್ರು ಔಟ್ ಆಗುತ್ತಾರೆ ಫ್ರೆಂಡ್ಸ್. ಇಲ್ಲಿ ಆ ಒಂದು ಗೇಮ್ ಇಲ್ಲಿ LKG ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೋಡಿ ತುಂಬ ಆ್ಯಕ್ಟಿವ್ ಆಗಿ ಮಕ್ಕಳೆಲ್ಲ ಈ ಒಂದು ಗೇಮನ್ನು ಆಡ್ತಾಯಿದ್ರು. ಬೇಗ ಪಾಸಿಂಗ್ ಮಾಡ್ರು ಅಂತ ಟೆನ್ಷನ್ ಆಗ್ತಾ ಇತ್ತು ಮಕ್ಕಳ ಜೊತೆಯಲ್ಲಿ. ನಾವು ಸಹಿತ ತುಂಬ ಟೆನ್ಷನ್ ಮಾಡಿಕೊಂಡು ಸ್ಪೋರ್ಟ್ಸ್ ಎಲ್ಲ ಆಟ ಆಡಿಸಿದ್ವಿ. ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ, ಯಾರು ಫಸ್ಟ್ ಬರ್ತಾರೋ ಯಾರು ಸೆಕೆಂಡ್ ಬರ್ತಾರೋ ಅನ್ನೋದು. ಮಕ್ಕಳು ಸಹಿತ ತುಂಬ ಆ್ಯಕ್ಟಿವ್ ಆಗಿ ಆಡ್ತಾಯಿದ್ದಾರೆ, ಅವರು ಖುಷಿಯಾಗಿ ನೋಡ್ಬೋದು ಇಲ್ಲಿ. ಇದು LKG ಮಕ್ಕಳಿಗೆ ಈ ಒಂದು ಗೇಮನ್ನು ಕಂಡಕ್ಟ್ ಮಾಡಿದ್ದೀವಿ ನಾವು. ಇಲ್ಲಿ ಟೀಚರ್ ಸಹಿತ ತುಂಬ ಎಕ್ಸೈಟ್ಮೆಂಟ್ ಇದ್ದೇ ಇದೆ ಫ್ರೆಂಡ್ಸ್. ಯಾಕಂಥೇಳಿದ್ರೆ ನಿಜವಾಗ್ಲೂ ಸ್ಪೋರ್ಟ್ಸ್ ಆಡಿಸ್ಬೇಕು ಅಂತ ಹೇಳಿದರೆ ಫಸ್ಟು ಮೆಂಟಲಿ ನಾವು ಪ್ರಿಪೇರ್ ಆಗಬೇಕು. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಸ್ಪೋರ್ಟ್ಸ್ ಆಡಿಸೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಎಷ್ಟು ಡಿಸಿಪ್ಲಿನ್ ಆಗಿ ನಾವು ಪ್ರಿಪೇರ್ ಆಗಿ ಮಕ್ಕಳ ಜೊತೆಯಲ್ಲಿ ಆ್ಯಕ್ಟಿವ್ ಆಗಿ ಸ್ಪೋರ್ಟ್ಸ್ ಆಡಿಸಿದಾಗನೇ ಅವರಲ್ಲಿರುವಂಥ ಟ್ಯಾಲೆಂಟ್ ಹೊರಗಡೆ ಕಾಣಿಸೋದು ನಮಗೆ. ಆ ಒಂದು ಟ್ಯಾಲೆಂಟ್ ಕ್ಲಾಸಲ್ಲಿ ಎಲ್ಲರೂ ಭಯದಿಂದ ಕೂತ್ಕೊಂಡು ಬರೆಯೋದು ಓದೋದು ಮಾಡ್ಬೋದು, ಆದರೆ ಫಿಸಿಕಲ್ ಅಂದಾಗ ಎಲ್ಲರೂ ಆ್ಯಕ್ಟಿವ್ ಆಗಿ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಹೊರಗಡೆ ಹಾಕೇ ಹಾಕ್ತಾರೆ. ಅದನ್ನು ನಾವು ಗುರುತಿಸಿ ಮತ್ತೆ ಅದಕ್ಕೆ ನಾವು ಸ್ಕೋಪ್ ಕೊಡ್ತೀವಲ್ಲ, ಅದು ಟೀಚರ್ ಮಾಡುವಂಥ ಒಂದು ಒಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಇಲ್ಲಿ ಸಹಿತ ಅದೇ ಕೆಲಸ ನಾವು ಮಾಡ್ತಾ ಇರೋದು. ನನಗೆ ಇಲ್ಲಿ ಗ್ರಿಪ್ ಸಿಗೋದೇ ಈ ಒಂದು ಕೆಲವೊಂದು ಮಕ್ಕಳ ಜೊತೆಯಲ್ಲಿ ಈ ರೀತಿ ಇನ್ವಾಲ್ವ್ ಆದಾಗೆ ಯಾವ ಮಗು ಯಾವ ರೀತಿ ಅನ್ನೋದು ಗ್ರಿಪ್ ನಮಗೆ ಟೀಚರ್ಸ್ಗೆಲ್ಲರಿಗೂ ಸಿಗೋದು, ಅದು ನನಗೆ ತುಂಬ ಯೂಸ್ ಆಗುತ್ತೆ ಇಲ್ಲಿ. ನೋಡಿ ಇಷ್ಟೇ ಜನ ಉಳ್ಕೊಂಡಿರೋದು, ಎಲ್ಲರೂ ಆಲ್ರೆಡಿ ಇಲ್ಲಿ ಔಟಾಗಿ ಕೂತ್ಕೊಂಡಿದ್ದಾರೆ ನೋಡಿ. ಮಕ್ಕಳು ಸಹಿತ ತುಂಬ ಎಕ್ಸೈಟ್ಮೆಂಟ್ನಲ್ಲಿ ಆಡ್ತಾ ಇದ್ದಾರೆ ಇಲ್ಲಿ. ಚಿಕ್ಕವರಿರುವಾಗ ನಮಗೂ ಸುಮಾರು ಗೇಮ್ಸ್ಗಳೆಲ್ಲ ನಾವು ಆಡಿದ್ವಿ. ಅಂಥ ಒಂದು ಗೇಮ್ಗಳನ್ನು ಆಡಿಸ್ಬೇಕು ಅಂದಾಗ ನಮಗೂ ಭಾಳಷ್ಟು ಅಂದರೆ ಭಾಳಷ್ಟು ಖುಷಿಯಾಗುತ್ತೆ ಇಲ್ಲಿ. ನೋಡಿ ಯಾವ ರೀತಿ ಮಕ್ಕಳೆಲ್ಲ ಭಾಳಷ್ಟು ನಗ್ತಾ ನಗ್ತಾ ಎಲ್ಲ ಆಡ್ತಾ ಇದ್ದಾರೆ ಇಲ್ಲಿ. ಟೆನ್ಷನ್ ಅವ್ರಿಗಷ್ಟೇ ಅಲ್ಲ, ಇಲ್ಲಿ ಆಡಿಸೋರಿಗೂ ಸಹಿತ ತುಂಬ ಟೆನ್ಷನ್ ಆಗ್ತಾ ಇತ್ತು. ಯಾರು ಫಸ್ಟ್ ಬರ್ತಾರೋ ಯಾರು ಸೆಕೆಂಡ್ ಬರ್ತಾರೋ ಅನ್ನೋದು ಟೆನ್ಷನ್ ನಮಗೂ ಇತ್ತು. ನೋಡಿ ಫೈನಲ್ ಆಗಿ ಇವಾಗ 5 ಜನ ಆಡ್ತಿದ್ದಾರೆ ಇಲ್ಲಿ. ಈ ರೀತಿ ಗೇಮ್ಸ್ಗಳನ್ನು ನೀವು ಆಡಿರ್ತೀರಾ ಫ್ರೆಂಡ್ಸ್? ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ ಈ ಒಂದು ವಿಡಿಯೋಗೆ. ನೋಡಿ ಇಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಕಂಡಕ್ಟ್ ಮಾಡಿದ್ದೀವಿ ನಾವು ಸ್ಪೋರ್ಟ್ಸ್ ಎಲ್ಲ. ಇಲ್ಲಿ ಉಳಿದಿರೋದು ಓನ್ಲಿ 4 ಮೆಂಬರ್ಸ್. ಅಗೇನ್ ಓನ್ಲಿ 2 ಮೆಂಬರ್ಸ್, ಇಲ್ಲಿ 3 ಮೆಂಬರ್ಸ್ ಇಲ್ಲಿ ಉಳ್ಕೊಂಡಿರೋದು. ಈ ಮೂವರ್ ಕೈಗೆ ಹೋಗ್ಬೇಕಿದ್ದು ಬಾಲ್. ನೆಕ್ಸ್ಟ್ ಉಳ್ಕೊಂಡಿರೋದು ಇಬ್ಬರೇ.
ಎಸೆಯೋದು ಬೇಡ ನೀಟಾಗಿ ಕೊಡ್ರಿ ಅಂತ ಇದ್ವಿ ನಾವು ಲಾಸ್ಟಾಗಿ ಫಸ್ಟ್ ಸೆಕೆಂಡ್ ಬಾಯ್ ಮತ್ತು ಗರ್ಲ್ ಬಂದಂಗೆ ಆಯಿತು ನೆಕ್ಸ್ಟ್ ಯಾವ ಕ್ಲಾಸಿಗೆ ಯಾವ ಗೇಮ್ ಇಟ್ಟಿದ್ವಿ ಮತ್ತು ಯಾರು ಫಸ್ಟ್ ಬಂದರು ಯಾರು ಸೆಕೆಂಡ್ ಬಂದರು ಅನ್ನೋದು ನಾವು ಬರ್ಕೊಳ್ಬೇಕಾಗಿತ್ತು ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎರಡೂ ಕಾಲಿಂದ ಜಂಪ್ ಮಾಡೋದು ಟೂ ಲೆಗ್ ಜಂಪ್ ಮಾಡಿಕೊಂಡು ಅಲ್ಲಿ ಅವರಿಗೆ ಮುಟ್ಕೊಂಡು ಮತ್ತೆ ಇಲ್ಲಿ ರಿಟರ್ನ್ ಬರಬೇಕಾಗಿತ್ತು ಈ ಥರದ ಗೇಮ್ಸ್ ಎಲ್ಲ ಇಟ್ಟಿದ್ವಿ ನಾವು ಫಸ್ಟ್ ನಾವು ಆಡಿಸುವಾಗ ಎಲ್ಲರಿಗೂ ತೋರಿಸಿದ್ವಿ ಯಾವ ರೀತಿ ಆಡಬೇಕು ಅಂತ ಫಸ್ಟ್ ಅಷ್ಟಾಗಿ ಸರಿಯಾಗಿ ಬರಲಿಲ್ಲ ಅದೇ ರಿಹರ್ಸಲ್ಸ್ ಮಾಡಿಸ್ತಾ ಇದ್ವಿ ನಾವು 3-4 ಟೈಮ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಫೈನಲ್ ಆಗಿ ಆಡಿಸ್ತಾ ಇದ್ವಿ ನಾವು ನೋಡಿ ಈ ರೀತಿ ಜಂಪ್ ಎಲ್ಲ ಮಾಡಬೇಕು ನೀವು ಅಂತ ಹೇಳ್ತಾ ಇದ್ವಿ ಯಾಕಂತೇಳಿದ್ರೆ ನನಗೆ ಅನಿಸಿದ್ದು ಏನಂತ ಹೇಳಿದ್ರೆ ಗೇಮ್ಸ್ ಆಡುವಾಗ ಸುಮಾರು ಮಕ್ಕಳಿಗೆ ಸ್ಪೋರ್ಟ್ಸ್ ಅಂದರೆ ಅಷ್ಟು ಆ್ಯಕ್ಟಿವ್ನೆಸ್ ಇಲ್ಲ ಮತ್ತು ಸ್ಪೋರ್ಟ್ಸ್ ಆಡಬೇಕು ಅಂತಲೇ ಅನಿಸೋದಿಲ್ಲ ಏನಾದರೂ ಆಡಿಸಿದರೆ ಅವ್ರ ಮುಖದಲ್ಲಿ ಒಂದು ಆಡುವಂಥ ಮಕ್ಕಳು ಚೆನ್ನಾಗಿ ಖುಷಿಪಟ್ಟು ಆಡ್ತಾರೆ ಫ್ರೆಂಡ್ಸ್ ಆದರೆ ಸ್ಪೋರ್ಟ್ಸೇ ಬೇಡ ಕೆಲವೊಂದು ಹುಡುಗರಿಗೆ ಅವರಿಗೆಲ್ಲ ನಾನು ಹೇಳ್ತಾ ಇದ್ದೆ ಸ್ಪೋರ್ಟ್ಸ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಫಸ್ಟ್ ಸೆಕೆಂಡ್ ಬಂದರೆ ನಿಮಗೆ ಅಲ್ಲಿ ಪ್ರೈಸ್ ಕೊಡ್ತೀವಿ ನಾವಂತ ಹೇಳಿದಾಗ ಸ್ವಲ್ಪ ಮಕ್ಕಳ ಇನ್ವಾಲ್ವ್ಮೆಂಟ್ ಆಗಿ ಆಡ್ತಾಯಿದ್ರು ಇಲ್ಲಿ ಫೈನಲ್ ಆಗಿ ನೋಡಿ ಈ ಒಂದು ಮಕ್ಕಳು ಈ ರೀತಿ ಆಡಿದರು ಇಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಾವು ಈ ರೀತಿ ಸಿಂಗಲ್ ಲೆಗ್ಗಿಂದ ಸಿಂಗಲ್ ಲೆಗ್ ರೇಸ್ ಇದು ಇದನ್ನ ಇಟ್ಟಿದ್ವಿ ನಾವು ಈ ರೀತಿ ಒಂದು ಕಾಲಿನ ಓಟ ಅಂತ ಕರಿತೀವಿ ನಾವು ಒಬ್ಬರೊಬ್ಬರು ಒಂದೊಂದು ಹ್ಯಾಂಗಲಲ್ಲಿ ಆಡ್ತಾ ಇದ್ರು ಹಾಗಾಗಿ ಆ ರೀತಿಯಲ್ಲ ನೋಡಿ ನೀಟಾಗಿ ಎಲ್ಲರೂ ಎಟ್ ಎ ಟೈಮು ಚೆನ್ನಾಗಿ ಆಡಬೇಕು ಯಾಕಂತೇಳಿದ್ರೆ ಓಡ್ತಾರೆ ಫ್ರೆಂಡ್ಸ್ ನಾರ್ಮಲ್ಲಾಗಿ ಈ ಥರ ಸ್ಪೋರ್ಟ್ಸ್ ಅಂದಾಗ ಯಾವ ರೀತಿ ನಾವು ಓಡಬೇಕು ಯಾವ ರೀತಿ ನಾವು ಬರಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಮಕ್ಕಳಿಗೆ ನೋಡಿ ನೀಟಾಗಿ ಅವ್ರ ಜೊತೆಯಲ್ಲಿ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಜೊತೆಯಲ್ಲಿ ಎಲ್ಲ ಟೀಚರ್ಸ್ ನಾವು ಆಡಿಸ್ತಾ ಇದ್ದೀವಿ ಇಲ್ಲಿ ಈ ಒಂದು ಸ್ಪೋರ್ಟ್ಸ್ ನಾವೆಲ್ಲ ಚಿಕ್ಕವರಿರುವಾಗ ಆಡಿದ್ವಿ ಭಾಳಷ್ಟು ಸ್ಟ್ರಿಕ್ಟಾಗಿ ನಮ್ಮ ಟೀಚರ್ಸ್ ಎಲ್ಲ ಆಡಿಸ್ತಾ ಇದ್ದರು ಇವಾಗ ಇವರಿಗೂ ಆಡಿಸ್ತಾ ಇದ್ವಿ ಆ ಒಂದು ಹ್ಯಾಪಿನೆಸ್ ಮತ್ತು ನಮಗೆ ಚಿಕ್ಕವರಿರುವಾಗ ನಾವೇನು ಆಡಿದ್ವಲ್ಲ ಆ ಒಂದು ಮೆಮೊರೀಸ್ ಮತ್ತು ಬರ್ತಾ ಇತ್ತು ನಮಗೆ ನಮಗೆ ಆಡಿಸಿರುವಂಥ ಟೀಚರು ನೆನಪಾಗ್ತಾ ಇದ್ದರು ನೋಡಿ ಬಾಯ್ಸ್ ಎಲ್ಲ ಕಂಪ್ಲೀಟ್ ಆಗಿದ್ಮೇಲೆ ಇಲ್ಲಿ ಗರ್ಲ್ಸಿಗೆಲ್ಲ ನಾವು ಈ ರೀತಿ ಕಂಡಕ್ಟ್ ಮಾಡಿದ್ದೀವಿ ಸಿಕ್ಸ್ ಮೆಂಬರ್ಸ್ ಒಂದೊಂದು ಬ್ಯಾಚ್ ಎಲ್ಲ ತೊಗೊಂಡಿವಿ ಅದರಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಸ್ವಲ್ಪ ಸಪ್ರೇಟಾಗಿ ಕೂಡಿಸಿ ಫೈನಲ್ ಆಗಿ 6 ಜನಕ್ಕೂ ನಾವು ನೆಕ್ಸ್ಟ್ ಫೈನಲ್ ಆಗಿ ಆಡಿಸಿದ್ವಿ ನಾವು ಮಕ್ಕಳಿಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಫಿಸಿಕಲ್ ಎಕ್ಸಸೈಸ್ಗೆ ಭಾಳಷ್ಟು ಇಂಪಾರ್ಟೆಂಟ್ ಅಂತಲೇ ಅನಿಸಿತು ನನಗಿಲ್ಲಿ ಓದೋದ್ರ ಜೊತೆನಲ್ಲಿ ನಾವೆಷ್ಟು ಮಕ್ಕಳಿಗೆ ಆಟಕ್ಕೆ ಸ್ವಲ್ಪ ವ್ಯಾಲ್ಯೂ ಕೊಡ್ತೀವೋ ಅಷ್ಟು ಮಕ್ಕಳು ಸ್ವಲ್ಪ ಡೆವಲಪ್ ಆಗ್ಬೋದು ಅಂತ ಅನಿಸ್ತು ನನಗೆ ನೋಡಿ ಈ ರೀತಿ ಫೈನಲ್ ಆಗಿ ಎಲ್ಲ ಮಕ್ಕಳು ಈ ರೀತಿ ಆಟ ಎಲ್ಲ ಆಡ್ತಾಯಿದ್ರು ಇಲ್ಲಿ ಫಸ್ಟ್ ಪ್ರೈಸ್ ಸಹಿತ ಬಾಯ್ಸೇ ಬಂದರು ಫಸ್ಟ್ ಸೆಕೆಂಡ್ ಇಲ್ಲಿ ತಲೆ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಬುಕ್ಸು ಈ ಒಂದು ಗೇಮ್ಸ್ ಎಲ್ಲ ಇಟ್ಟಿದ್ವಿ ನಾವು ಇದು 4th ಕ್ಲಾಸ್ಗೆ ಸ್ವಲ್ಪ ಗಾಳಿ ಇರೋದ್ರಿಂದ ಬ್ಯಾಲೆನ್ಸ್ ಸ್ವಲ್ಪ ತಪ್ತಾ ಇತ್ತು ಆದರೂ ಮಕ್ಕಳು ಈ ರೀತಿ ಬ್ಯಾಲೆನ್ಸ್ ಎಲ್ಲ ತಗೊಂಡು ತಲೆ ಮೇಲೆ ಬುಕ್ ಎಲ್ಲ ಇಟ್ಕೊಂಡು ಬ್ಯಾಲೆನ್ಸ್ ಎಲ್ಲ ಮಾಡಿದ್ರು ನೋಡಿ ಲೆಮನ್ ಆ್ಯಂಡ್ ಸ್ಪೂನ್ ಯಾವ ರೀತಿ ಆಡಿಸ್ತೀವೋ ಹಾಗೆ ಬುಕ್ ಬ್ಯಾಲೆನ್ಸ್ ಅಂತ ಈ ಒಂದು ಗೇಮು ಆ ಕ್ಲಾಸ್ ಟೀಚರೇ ಈ ಒಂದು ಗೇಮನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ರು ಮಕ್ಕಳು ಸಹಿತ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು ನೋಡಿ ಇದು ನನಗೆ ಹೊಸದು ಅನ್ನಿಸ್ತು ಯಾಕಂತ ಹೇಳಿದ್ರೆ ನಾವು ಚಿಕ್ಕವರಿರುವಾಗ ಈ ಥರದ್ದು ಗೇಮ್ ಆಡಿರಲಿಲ್ಲ ನೋಡಿ ಈ ರೀತಿ ಬುಕ್ ಬ್ಯಾಲೆನ್ಸ್
ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಸ್ಪೋರ್ಟ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ವಿ, ಎಷ್ಟು ಆ್ಯಕ್ಟಿವ್ ಆಗಿ ಮಕ್ಕಳೆಲ್ಲ ಆ ಸ್ಪೋರ್ಟ್ಸ್ ಎಲ್ಲ ಆಡ್ತಾ ಇದ್ದಾರೆ ಇಲ್ಲಿ. ಹಾಗೆ ಎಲ್ಲ ಚೇರ್ಸ್ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ವಿ, ಯಾಕಂದರೆ ಫಿಫ್ತ್ ಕ್ಲಾಸಿಗೆ ಮ್ಯೂಸಿಕಲ್ ಚೇರ್ ಎಲ್ಲ ಕಂಡಕ್ಟ್ ಮಾಡಿದ್ವಿ ನಾವು. ಇಲ್ಲಿ ಗರ್ಲ್ಸ್ ಎಲ್ಲ ಆಡ್ತಾ ಇದ್ದಾರೆ ನೋಡಿ. ಫೈನಲ್ ಆಗಿ ಇದ್ರಲ್ಲಿ ಯಾರು ಫಸ್ಟ್ ಹೇಳಿದ್ನಲ್ಲ, ಸಿಕ್ಸ್ ಸಿಕ್ಸ್ ಮೆಂಬರ್ಸ್ಗೆ ಆಡಿಸಿ ಫೈನಲ್ ಫಸ್ಟ್ ಯಾರು ಬರ್ತಾಯಿದ್ರು ಅವ್ರಿಗೆ ಸಪ್ರೇಟಾಗಿ ಕೊಡಿಸಿ ಫೈನಲ್ ಆಗಿ ನಾವು ಅವ್ರಿಗೆ ವಿನ್ನರ್ ಮತ್ತು ರನ್ನರ್ ಅಂತ ತೆಗಿತಾ ಇದ್ವಿ ನೋಡಿ. ಸ್ವಲ್ಪ ಟ್ರಿಕ್ ಇದ್ದರೆ ಚೆನ್ನಾಗಿ ಈ ಗೇಮನ್ನು ಆಡ್ಬೋದು. ನೋಡಿ ಗರ್ಲ್ಸ್ ಎಲ್ಲ ಎಷ್ಟು ಚೆನ್ನಾಗಿಲ್ಲಿ ಈ ಒಂದು ಬುಕ್ ಬ್ಯಾಲೆನ್ಸನ್ನು ಮಾಡ್ತಿದ್ರು ಹೇ ತಲೆ ಮೇಲೆ. ಇದು ನಮಗೆ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದಾಗ 11:30 ಆಗಿತ್ತು, ಈವ್ನಿಂಗ್ 4:10 ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ. ಬೇಬಿ ಕ್ಲಾಸ್ ಟು ಫಿಫ್ತ್ ಕ್ಲಾಸ್ವರೆಗೂ ಮಿನಿಮಮ್ ನಮಗೆ 1 hour 40 minutes ಎಲ್ಲ ಟೈಮ್ ಬೇಕಾಗಿತ್ತು. ಇಲ್ಲಿ ಮ್ಯೂಸಿಕಲ್ ಚೇರ್ ಫಿಫ್ತ್ ಕ್ಲಾಸಿಗೆಲ್ಲ ನಾವು ಮ್ಯೂಸಿಕಲ್ ಚೇರ್ ಕಂಡಕ್ಟ್ ಮಾಡಿದ್ವಿ ನೋಡಿ. ಫಸ್ಟ್ ಬಾಯ್ಸ್ ಎಲ್ಲ, ನೆಕ್ಸ್ಟ್ ಗರ್ಲ್ಸ್ ಎಲ್ಲ ಒಬ್ಬರೊಬ್ಬರು ಇದಕ್ಕೆ ಆ್ಯಡ್ ಆಗ್ತಾ ಇದ್ರು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಯಾಕಂತೇಳಿದ್ರೆ ಈ ವಿಡಿಯೋ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸುಮಾರು ದಿನ ಆಗಿತ್ತು ಯಾವ ವಿಡಿಯೋ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದ್ರೆ, ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ರಿ ಅಂತೇಳಿದ್ರೆ ಪ್ಲೀಸ್ ಒಂದನ್ನು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂತೇಳಿದ್ರೆ ನೀವು ಯಾವ ರೀತಿ ಗೇಮ್ಸ್ಗಳನ್ನು ಆಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕನೂ ತಿಳಿಸ್ಬೋದು. ಇಲ್ಲಿ ಮ್ಯೂಸಿಕಲ್ ಚೇರ್ನಲ್ಲಿ ಇಬ್ಬರೇ ಉಳ್ಕೊಂಡಿದ್ದಾರೆ, ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಬರಬೇಕು. ಇದು ಭಾಳಷ್ಟು ಚಾಲೆಂಜ್ ಆಗಿ ಮಕ್ಕಳೆಲ್ಲ ಸ್ಪೋರ್ಟಿವ್ ಆಗಿ ತೊಗೊಂಡು ಇಬ್ಬರು ಭಾಳಷ್ಟು ನೀಟಾಗಿ ಆಟ ಆಡಿದರು. ಇದು ಮತ್ತೆ ಇನ್ನೊಂದು ಸಲ ಆಟ ಆಡ್ತೀವಿ, ಯಾಕಂತೇಳಿದ್ರೆ ಫಸ್ಟ್ ಮುಂದ್ಗಡೆ ಬಂದು ಹಿಂದ್ಗಡೆ ಹೋದರು ಕಾವ್ಯ ಅನ್ನೋಡಿಗೆ, ಹೀಗಾಗಿ ಮತ್ತೆ ಇನ್ನೊಂದು ಸರಿ ನಾವು ಆಡ್ಸಿದ್ವಿ. ಫೈನಲ್ ಆಗಿ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಮಕ್ಕಳಿಗಿಂತ ಎಕ್ಸೈಟ್ಮೆಂಟು ಟೀಚರ್ಸ್ಗೆ ಭಾಳಷ್ಟು, ಯಾರು ವಿನ್ ಆಗ್ತಾರೋ ಯಾರು ರನ್ನರ್ ಆಗ್ತಾರೋ ಗೊತ್ತಾಗ್ತಾ ಇರಲಿಲ್ಲ. ತುಂಬ ತುಂಬ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆಯಲ್ಲಿ. ಇಲ್ಲಿ ಲಾಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಉಳಿದಿರೋದು ಬಾಲ್ ಇಂದ ಬಕೆಟ್. ಇಲ್ಲಿ ಒಂದು ಬಕೆಟಿಗೆ ವಾಟರ್ ಇಟ್ಟು ಅಲ್ಲಿ ನಾವು ಬಾಲನ್ನು 3 times ನೀರಿಗೆ ಹಾಕಬೇಕು. ಈ ಒಂದು ಗೇಮ್ ಸೆಕೆಂಡ್ ಸ್ಟ್ಯಾಂಡಿಗೆ ಕಂಡಕ್ಟ್ ಮಾಡಿದ್ವಿ ನಾವು. ಇವರು ಸಹಿತ ಚಿಕ್ಕ ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಲಾಸ್ಟ್ ಫೈನಲ್ಲಾಗಿ ಈ ಒಂದು ಗೇಮನ್ನು ಆಡಿಸಿದ್ವಿ ನಾವು ನೋಡಿ. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ರು. 3 times ಅವರಿಗೆ ಇಲ್ಲಿ ಚಾನ್ಸ್ ಇರುತ್ತೆ, 3 times ಅವರು 3 times ನೀರಲ್ಲಿ ಬಾಲನ್ನು ಎಸಿಬೇಕು. ಇದು ಫಸ್ಟ್ ಸೆಕೆಂಡ್ ತೆಗೆಯೋದು ಸ್ವಲ್ಪ ಕಷ್ಟ ಅನ್ನಿಸ್ತು ನಮಗೆ, ಆದರೂ ಸಹಿತ ಇಲ್ಲಿ ಆಡಿಸಿದ್ವಿ ಫೈನಲ್ಲಾಗಿ. ಮೂರು ಸರಿ ಹಾಕಿದ್ಲಿಕ್ಕೆ ಮತ್ತೆ ಫೈನಲ್ಲಾಗಿ ಓನ್ಲಿ 1 times ಮಾತ್ರ ಹಾಕಿದ್ಲು. ಬಾಲನ್ನು ಇಲ್ಲಿ ಬಕೆಟ್ಗೆ ಹಾಕಬೇಕು. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್. ನೋಡಿ ಮಕ್ಕಳೆಲ್ಲ ಈ ರೀತಿ ಚೆನ್ನಾಗಿ ಆಟ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ಗರ್ಲ್ಸ್ ಬರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು, ಆದರೆ ಗರ್ಲ್ಸ್ ಚೆನ್ನಾಗಿ 3 times ಹಾಕಿದ್ರು, ಫೈನಲ್ಲಾಗಿ ಯಾರೂ ಹಾಕಲೇ ಇಲ್ಲ.
ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಸ್ಪೋರ್ಟ್ಸ್ ಎಲ್ಲ ಆಡ್ತಾ ಇದ್ರು ಮತ್ತು ಎಷ್ಟು ನೀಟಾಗಿ ಎಲ್ಲ ಟೀಚರ್ಸ್ ನೀಟಾಗಿ ಈ ಒಂದು ಸ್ಪೋರ್ಟ್ಸನ್ನು ಕಂಡಕ್ಟ್ ಮಾಡಿದ್ವಿ ನಾವು ಎಲ್ಲ ಟೀಚರ್ಸ್ಗೂ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮುಂದಿನ ವ್ಲಾಗಲ್ಲಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.